ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಪರೀಕ್ಷೆ. 10 ಗಂಟೆಗೆ ಎಕ್ಸಾಮ್ ಇತ್ತು. 8:30 ಅಷ್ಟೊತ್ತಿಗೆ ಸೌಮ್ಯ ಅನ್ನೋ ಈ ಕ್ಯಾಂಡಿಡೇಟಿಗೆ ಕ್ವಶನ್ ಪೇಪರ್ ಬರುತ್ತೆ. ಬರುತ್ತೆ ಅಂದರೆ ಯಾರೋ ಗುರುತು ಪರಿಚಯ ಇಲ್ಲದವ್ರು ಕಳಿಸಿದ್ದಲ್ಲ, ಯೂನಿವರ್ಸಿಟಿಯಲ್ಲಿ ಈಕೆ ಸೀನಿಯರೇ ಕಳಿಸ್ತಾರೆ. ಜಿಯೋಗ್ರಫಿ ಎಕ್ಸಾಮ್ ಇದ್ದಿದ್ದು 10 ಗಂಟೆಗೆ ಸ್ಟಾರ್ಟ್ ಆಗಬೇಕು, 8:30 ಬಂತು. ಅದರಲ್ಲಿ ಕ್ವಶನ್ಸು ಪ್ಲಸ್ ರೈಟ್ ಆನ್ಸರ್ಸ್ ಎಲ್ಲ ಇದ್ದವು, 18 ಪ್ರಶ್ನೆ ಬಂದಿರ್ತವೆ. ಈಕೆ ಅದನ್ನು ನೋಡಿ ತನ್ನ ಫ್ರೆಂಡ್ ಒಬ್ಬಳಿಗೆ ಕಳಿಸ್ತಾರೆ. ಸದ್ಯಕ್ಕೆ ಬಂದ ಮಾಹಿತಿಯ ಪ್ರಕಾರ ಈಕೆ ಕಳಿಸಿದ ವಾಟ್ಸಪ್ ಮೆಸೇಜ್ ಫ್ರೆಂಡ್ ನೋಡಲೇ ಇಲ್ಲ. ಆಕೆ ಎಕ್ಸಾಮ್ ಮುಗಿದ ಮೇಲೆ ನೋಡಿದ್ರು, ಬಟ್ ಎಕ್ಸಾಮ್ ಮುಗಿದ ಮೇಲೆ ಓಪನ್ ಮಾಡಿದ್ರು ಗೊತ್ತಾಯ್ತಲ್ಲ, ಓ ಮುಂಚೆನೆ ಬಂದಿತ್ತು. ಆಕೆ ಒಂದು 4-5 ಜನರಿಗೆ ಕಳಿಸಿದ್ರು. ಈಗ PSI ಆಯಿತು, PWD ಆಯಿತು, ಬಮೂಲ್ ಆಯಿತು, ಅದೆಲ್ಲದರ ಜೊತೆಗೆ ಇದೊಂದು ಹೊರಗೆ ಬರ್ತಾ ಇದೆ. ಯಾವಾಗ ಇಲಾಖೆ ಕನ್ಫರ್ಮ್ ಆಗಿತ್ತಲ್ಲ, ಇಲಾಖೆಯಿಂದನೇ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಇವತ್ತು ಮಲ್ಲೇಶ್ವರಂ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. 32ನೇ ACMM ಕೋರ್ಟ್ಗೆ ಸೌಮ್ಯಾಳನ್ನು ಹಾಜರುಪಡಿಸಲಾಗಿದೆ. ಮೈಸೂರು ಯೂನಿವರ್ಸಿಟಿಯ ಗೆಸ್ಟ್ ಲೆಕ್ಚರರ್ ಸೌಮ್ಯ, ಕುಲಪತಿಗಳ ನಿರ್ದೇಶನದ ಮೇಲೆ ಕ್ರಮ ಜರುಗಿಸಲಾಗುತ್ತೆ ಅಂತ ರಿಜಿಸ್ಟ್ರಾರ್ ಹೇಳ್ತಾ ಇದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವ ಶಿವಪ್ಪ ಹೇಳ್ತಾ ಇರುವಂಥದ್ದು, ಸಣ್ಣ ತಪ್ಪಿದ್ರೂ ಸೌಮ್ಯ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ, ಪರೀಕ್ಷೆಯಲ್ಲಿ ನಮ್ಮವ್ರು ಯಾರ್ಯಾರಿದ್ದಾರೋ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ, ಕ್ರಮ ಅವ್ರ ಮೇಲೆ ಏನು ಮಾಡ್ಬೋದು ಅಂತಂದರೆ, ನಾನು ಕಾನೂನು ಸಲಹೆಗಾರರ ಅಭಿಪ್ರಾಯ ತಗೊಂಡು ಈಗ ಅವ್ರ ಮೇಲೆ FIR ಕಾಪಿ ಆ ಥರದ್ದು ಏನಾದ್ರು ಬಂದರೆ ನಮಗೆ, ನಾನು ಕಾನೂನು ಸಲಹೆಗಾರರ ಅಭಿಪ್ರಾಯದ ಒಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತ ನಾವು ತಗೊಳ್ತೀವಿ. ಅವರು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯದಲ್ಲಿ PDF ಆಗಿ UGC ಅಪ್ರೂವ್ ಆಗಿರುವಂಥ ಒಂದು PDF ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಇಮಿಡಿಯೇಟಾಗಿ ಏನು ಮಾಡ್ಬೋದು ಅಂತೇಳಿ ಕಾನೂನು ರೀತಿಯಾದ ಕ್ರಮವನ್ನು ನಾವು ಜರುಗಿಸ್ತೀವಿ. ಈಗ ನಿನ್ನೆ ಮೊನ್ನೆ ತಾನೇ ಈ ಥರದ್ದೆಲ್ಲ ಸುದ್ದಿಗಳು ಈಚೆ ಬರ್ತಾ ಇರುವಂಥದ್ದು. ಸೊ ನನಗೆ ಅಧಿಕೃತವಾಗಿ ಪೊಲೀಸರಿಂದಾಗಲಿ ಮತ್ತು ಇವರಿಂದ ಅಧಿಕೃತ ಮಾಹಿತಿ ಬಂದ ತಕ್ಷಣವೇ ನಾವು ಈ ಕೂಡಲೇ ಯಾವುದೇ ಒಂದು ಮೀನಾಮೇಷ ಎಣಿಸದೆ ನಾವು ಕ್ರಮವನ್ನು ತಗೋತೀವಿ. ಸರ್, ಕ್ರಮ ಅವ್ರ ಮೇಲೆ ಮಾರ್ಚ್ನಲ್ಲಿ ಆಗಿದೆ ಎಕ್ಸಾಮ್, ಈಗ ಮಾರ್ಚ್ನಲ್ಲಿ ಎಕ್ಸಾಮ್ ನಡೆದಿದೆ, ಈಗ ಕಂಪ್ಲೇಂಟು, ಈಗ ಅರೆಸ್ಟ್. ಈ ಸೌಮ್ಯ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಮೈಸೂರು ಯೂನಿವರ್ಸಿಟಿಯಲ್ಲಿ. ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅನ್ನೋದ್ರಲ್ಲಂತೂ ಏನು ಡೌಟ್ ಇಲ್ಲ. ಹಾಗಿದ್ರೆ ಎಷ್ಟು ಜನರಿಗೆ ಹೋಗಿತ್ತು, ಎಷ್ಟು ಜನರಿಗೆ ಸಿಕ್ಕಿತ್ತು, ಎಷ್ಟು ಜನ ಲೀಕ್ ಆಗಿರೋ ಕ್ವಶನ್ ಪೇಪರ್ ಇಟ್ಕೊಂಡು ಎಕ್ಸಾಮ್ ಬರೆದಿದ್ದಾರೆ, ಹೆಂಗೆ ಕಂಡುಹಿಡಿತೀರಿ? ಯಾರು ನಿಜವಾಗಿಯೂ ಅರ್ಹತೆಯೊಂದಿಗೆ ಬರೆದು ಒಳ್ಳೆ ಮಾರ್ಕ್ಸ್ ತಗೊಂಡ್ರು, ಯಾರು ಲೀಕ್ ಆಗಿದ್ದ ಕ್ವಶನ್ ಪೇಪರ್ ಇಟ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಅನ್ನೋದನ್ನು ಹೆಂಗೆ ಕಂಡುಹಿಡಿತೀರಿ? ದಾರಿ ಏನಿಗೆ ಹಂಗಿದ್ರೆ? ಇನ್ನೊಂದು ಸಲ ಎಕ್ಸಾಮ್ ಆವಾಗ ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿರ್ತಾರಲ್ಲ, ಅವರು ಶಾಪ ಹಾಕ್ತಾರೆ, ಹಾಕಿಸ್ತಾರೆ. ವಾಟ್ ಎಲ್ಸ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.